ಅಂಬರೀಷ್ ಅವರಿಗಿದ್ದಂಥ ಒಂದು ಅವ್ರಿಗಿರೋವಂಥ ಒಂದು ಆತ್ಮೀಯರ ಒಂದು ನಂಟೇನಿತ್ತು, ಅವ್ರಿಗಿರೋವಂಥ ಒಂದು ಪ್ರಭಾವಿ ನಾಯಕರ ಜೊತೆ ಏನು ಅವರ ಒಡನಾಟ ಇತ್ತು, ಏನು ಬೇಕಾದರೂ ನಾನು ಕೇಳಿದ್ರೆ ಯಾರು ಆ ಟೈಮಲ್ಲಿ ಇಲ್ಲ ಅಂತ ಹೇಳ್ತಿರ್ಲಿಲ್ಲ. ಎಮ್ ಎಲ್ ಸಿ ಪೋಸ್ಟ್ ಬಂತು, ಬ್ಯಾಂಗ್ಳೂರಲ್ಲಿ ನಿಂತ್ಕೊಳ್ಳಿ ಓಪನ್ ಆಫರ್ ಬಂತು. ಸುಲಭ ಆಗಿರಲಿಲ್ವಾ ನನಗದು? ಒಂದು ಇಂಡಿಪೆಂಡೆಂಟಾಗಿ ನಿಂತ್ಕೊಂಡು ಒಂದು ಸರ್ಕಾರವನ್ನೇ ಎದುರಾಕ್ಕೊಂಡು ಹಾಲಿ ಮುಖ್ಯಮಂತ್ರಿಗಳ ಮಗನನ್ನು ಅಂದರೆ ಮುಖ್ಯಮಂತ್ರಿಯಲ್ಲೇ ಎದುರಿಸಿ ನಾನು ನಿಂತ್ಕೊಂಡಿದ್ದಾವಾಗ ನನ್ನ ಸ್ವಾರ್ಥ ಅಲ್ಲ. ನಾನು ನಿಂತ್ಕೊಂಡಾಗ ನನಗೆ ಯಾವುದೇ ಒಂದು ಗ್ಯಾರಂಟಿ ಇರಲಿಲ್ಲ ಮುಂದೆ ಏನಾಗುತ್ತೆ, ನನ್ನ ಭವಿಷ್ಯ ಏನಾಗುತ್ತೆ. ಆ ಸರ್ಕಾರವನ್ನು ಎದುರಿಸಿ ಮತ್ತೆ ನಾನು ಏನಾದರೂ ಹೆಚ್ಚು ಕಡಿಮೆ ಆದರೆ ಅದೇ ಸರ್ಕಾರದಲ್ಲಿ ನನ್ನ ಜೀವನ ಮುಂದಕ್ಕೆ ಯಾವ ರೀತಿ ನಾನು ಟಾರ್ಗೆಟ್ ಆಗ್ತೀನಿ, ನನ್ನನ್ನು ನಂಬಿದವ್ರನ್ನ ಅವ್ರು ಯಾವ ರೀತಿ ಟಾರ್ಗೆಟ್ ಮಾಡ್ಬೋದು ಅನ್ನೋದು ನನ್ನಲ್ಲಿ ಇತ್ತು. ಅದೇ ಯೋಚನೆ ಇಟ್ಕೊಂಡು ನಾನು ಯೋಚನೆ ಮಾಡಿದರೆ ನಾನು ಆ ಹೆಜ್ಜೆಯನ್ನು ಅವತ್ತು ಹಾಕ್ತಿರ್ಲಿಲ್ಲ. ಆದರೆ ನನ್ನ ಮನಸ್ಸಲ್ಲಿ ಒಂದೇ ವಿಷಯ ಇತ್ತು ಆವತ್ತಿನ ದಿನ, ಅಂಬರೀಷ್ ಅವರನ್ನು ಯಾವ ರೀತಿ ಅವರು ಬದುಕಿದ್ದಾಗ ನೀವು ನೋಡಿಕೊಂಡ್ರಿ, ಸಾಕಿ ಬೆಳೆಸಿದ್ರಿ, ಅದು ಸಿನಿಮಾ ರಂಗದಲ್ಲಿರ್ಬೋದು, ರಾಜಕಾರಣದಲ್ಲಿ ಮಂಡ್ಯದಲ್ಲಿರ್ಬೋದು. ಅಷ್ಟೇ ಅಲ್ಲ, ಅವರನ್ನು ಒಂದು ಅಂತಿಮ ಪ್ರಯಾಣದಲ್ಲಿ ಮಹಾರಾಜಂತರ ಕಳಿಸ್ಕೊಟ್ರಿ. ಇದಕ್ಕೆಲ್ಲ ನಾನು ಬೆಲೆ ಕೊಡದೆ ಹೋದರೆ ನನ್ನಲ್ಲಿ ಮನುಷ್ಯತ್ವನೇ ಇಲ್ಲ ಅಂತ ನನಗೆ ಅನಿಸುತ್ತೆ. ಹಾಗಾಗಿ ಎಲ್ಲವನ್ನೂ ಪಣಕ್ಕಿಟ್ಟು ನಾನು ಮುಂದೆ ಬಂದಿದ್ದೆ. ಆವತ್ತಿನ ದಿನ ನನ್ನ ಪರವಾಗಿ ನಿಂತ್ಕೊಂಡ್ರು ಸಿನಿಮಾ ರಂಗದಲ್ಲಿ ನಮ್ಮ ಆಪ್ತರು ಅಂಬರೀಷ್ ಅಣ್ಣನ ಪ್ರೀತಿ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋರು ನನ್ನ ಪರವಾಗಿ ನಿಂತಿದ್ದರು. ರಾಜಕಾರಣದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನ ಜೊತೆಯಲ್ಲಿ ಹಲವಾರು ಜನ ನಿಂತಿದ್ದರು. ಕಾರ್ಯಕರ್ತರು ಹಗಲಿರುಳು ನೋಡದೆ ಶ್ರಮ ಪಟ್ಟರು. ಇದು ನನ್ನ ಗೆಲುವಂತ ಅವ್ರು ಅಂದ್ಕೊಂಡಿಲ್ಲ, ಅವರ ಒಂದು ಗೆಲುವು ಅವರ ಒಂದು ಉಳಿವು ಅನ್ನೋ ರೀತಿಯಲ್ಲಿ ನನಗೋಸ್ಕರ ಹೋರಾಟ ಮಾಡಿದರು. ಆದರೆ ನಾನು ಯಾರಿಗೋಸ್ಕರ ಹೋರಾಟ ಮಾಡಿದೆ? ನಾನು ಯಾರಿಗೋಸ್ಕರ ಹೋರಾಟ ಮಾಡಿದೆ? ಅಂಬರೀಷ್ ಅಣ್ಣನ ಅಭಿಮಾನಿಗಳು, ಅವರನ್ನು ನಂಬಿಕೊಂಡಿರುವಂಥ ಕಾರ್ಯಕರ್ತರು, ಅಂಬರೀಷ್ ಅಣ್ಣನಿಗೆ ಆಶೀರ್ವಾದ ಮಾಡಿರುವಂಥ ಮಂಡ್ಯ ಜಿಲ್ಲೆಯ ಜನತೆಗೋಸ್ಕರ ನಾನು ಅವತ್ತು ಈ ಒಂದು ಸಾಹಸ ಮಾಡಿದ್ದೆ.